योचने बल्लारी मदल हागित्तु बीजेपी सरकार अधिकार बंद मेले सन्मान्य यडियूरप्पन मुख्यमंत्री मेले सन्मान्य जनार्दन रेड्डी स्वाभिमानी श्रीरामुलु राज्य सचिव मेले बल्लारी हेगे बदलायितु अंत नानु मूलतः राजकारणी अल्ल नानु ओब्ब बड कुटुंबदल्ले हुट्टिदवनु एंटने क्लासिगे हॉस्टेल सेरिदवनु हॉस्टेल न ऊटने सब इन्स्पेक्टर आगे आय्के आगोवरेगे हॉस्टेल न ऊटदल्ले बेळेदवनु हॉस्टेल चापेयल्ली मलगिदवनु नानु 2004ने इसविगे पोलीस आफीसर आगि बल्लारिगे चुनावणा कर्तव्य माडबेकु अंत हेळि बंदिद्दे आग ರಾಜಕಾರಣಿಗಳ ಬಗ್ಗೆ ಶಾಸಕರ ಬಗ್ಗೆ ಬರೆ ಪೇಪರ್ ನಲ್ಲಿ ಓದ್ತಿದ್ವಿ ನ್ಯೂಸ್ ಅನ್ನ ಕೇಳ್ತಿದ್ವಿ ಒಬ್ಬ ಜನರ ಮಧ್ಯದಿಂದ ಒಬ್ಬ ನಾಯಕ ಈ ರೀತಿ ಹುಟ್ಟಲಿಕ್ಕೆ ಸಾಧ್ಯನಾ ಜನರ ಪರವಾಗಿ ಆಲೋಚನೆ ಮಾಡುವಂತಹ ನಾಯಕ 24 ಗಂಟೆ ಜನರಿಗಾಗಿ ತನ್ನ ಬದುಕನ್ನ ತನ್ನ ವಿಚಾರವನ್ನ ತನ್ನ ಹೋರಾಟವನ್ನ ತನ್ನ ಪ್ರತಿ ಕ್ಷಣವನ್ನ ಮೀಸಲಾಗಿಡುವಂತಹ ಒಬ್ಬ ನಾಯಕ ಇರಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಅವತ್ತು ನಾನು ಯೋಚನೆ ಮಾಡಿ ನನ್ನ ಕಣ್ಣಿನಿಂದ ನೋಡಿದಂತಹ ನಾಯಕ ಸ್ವಾಭಿಮಾನಿ ಶ್ರೀರಾಮುಲು ಅವರು ನಾನು ಬದು ಮಾಡಬೇಕು ಅಂತ ಹೇಳಿ ಹೋದೆ ನನಗೆ ಇರುವಂತಹ ಬಹಳ ದೊಡ್ಡ ದೌರ್ಬಲ್ಯ ಅಂತ ಹೇಳಿದ್ರೆ ಬಹಳ ವಿಚಾರಗಳನ್ನ ಅನುಭವಿಸಿಬಿಟ್ಟಿದ್ದೀವಿ ಬಹಳಷ್ಟು ನೋವುಗಳನ್ನ ಅನುಭವಿಸಿಬಿಟ್ಟಿದ್ದೀವಿ ಹಸಿವಿನ ಬಗ್ಗೆ ಪುಸ್ತಕ ಓದಬೇಕಾಗಿಲ್ಲ ಬಹಳಷ್ಟು ಸಾರಿ ಹಸಿವಿನಿಂದ ನರಾಟ ಮಾಡಿದ್ದೀವಿ ಅಲ್ಲಿಯ ವಾತಾವರಣ ನೋಡಿದೆ ಎಲ್ಲಿ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ಬೆಳಗಾವಿ ಜಿಲ್ಲೆಯ ಒಂದು ಪೊಲೀಸ್ ಸ್ಟೇಷನ್ ಗೆ ಹೋದೆ ಅಲ್ಲಿ ಸಾಮಾನ್ಯ ಜನರ ಮೇಲೆ ಯಾವ ರೀತಿ ಗೂಂಡಾಗಿರಿ ದುರ್ವರ್ತನೆ ಮಾಡ್ತಾ ಇದ್ರು ನನ್ನನ್ನ ಟ್ರಾನ್ಸ್‌ಫರ್ ಮಾಡಿದ ಮೇಲೆ ಎಲ್ಲ ಯುವಕರನ್ನ ಕೂರಿಸಿಕೊಂಡು ಹೇಳ್ದೆ ನಾನು ಇಲ್ಲಿಂದ ಟ್ರಾನ್ಸ್‌ಫರ್ ಆಗಿ ಹೋದ್ರೆ ಪರವಾಗಿಲ್ಲ ಸ್ವಾತಂತ್ರ್ಯ ಇದೆ ನಮಗೆ ಸ್ವಾತಂತ್ರ್ಯ ದಿನಮಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಬರೆದಿರುವಂತಹ ಸಂವಿಧಾನ ನಮಗೆ ರಕ್ಷಣೆ ಕೊಟ್ಟಿದೆ ಯಾಕೆ ನೀವೆಲ್ಲ ಈ ರೀತಿ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದೀರಿ ನೀವೆಲ್ಲರೂ ಒಟ್ಟಾಗಿ ಸೇರಿ ಹೋರಾಟ ಯಾಕೆ ಮಾಡಬಾರದು ಅಂತ ಹೇಳಿದಾಗ ಜನ ಹೇಳಿದ್ರು ನಾವು ಸ್ವಲ್ಪ ವಿಚಾರ ಮಾಡಿಬಿಟ್ರೆ ಸಾಕು ಇವರ ವಿರುದ್ಧ ನಾವು ಒಟ್ಟಾಗಿ ಒಂದು ಸ್ವಲ್ಪ ವಿರುದ್ಧ ಧ್ವನಿ ಎತ್ತೀವಿ ಅಂತ ಗೊತ್ತಾದ್ರೆ ಸಾಕು ಅವತ್ತು ರಾತ್ರಿನೇ ನಮ್ಮ ಮನೆಗೆ ಬೆಂಕಿ ಹಚ್ಚುತ್ತಾರೆ ಸರ್ ಅಂತ ಅದಕ್ಕೆ ಅವತ್ತು ವಿಚಾರ ಮಾಡಿದೆ ಒಳ್ಳೆ ಮಾತಷ್ಟೇ ಹೇಳೋದಲ್ಲ ಈ ಸಮಾಜಕ್ಕಾಗಿ ಏನಾದರೂ ತ್ಯಾಗ ಮಾಡಬೇಕು ಹಾಗಾಗಿ ನಂದೊಂದು ನೌಕರಿಗೆ ರಾಜೀನಾಮೆ ಕೊಟ್ಟರೆ ಏನಾಗಲ್ಲ ನಾನು ಯಾರು ದೌರ್ಜನ್ಯ ಮಾಡ್ತಾ ಇದ್ದಾನೆ ಯಾರು ಅನ್ಯಾಯ ಮಾಡ್ತಾ ಇದ್ದಾನೆ ಯಾರು ಗುಂಡಾಗಿರಿ ಮಾಡ್ತಾ ಇದ್ದಾನೆ ಅವನ ವಿರುದ್ಧನೇ ಯಾಕೆ ಎಲೆಕ್ಷನ್ ಗೆ ನಿಲ್ಲಬಾರದು ಅಂತ ಹೇಳಿ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ನೀವು ಯೋಚನೆ ಮಾಡಬಹುದು ಒಬ್ಬ ಬಡ ಕುಟುಂಬದವನು ಬಂದವನು ರಾಜೀನಾಮೆ ಕೊಟ್ಟು ರಾಜಕಾರಣ ಮಾಡ್ತಾನೆ ಅಂದ್ರೆ ನನ್ನತ್ರ ಅವತ್ತು ಪಾಸ್ಬುಕ್ ನನ್ನತ್ರ ಜೆರಾಕ್ಸ್ ಇಟ್ಕೊಂಡಿದ್ದಾನೆ ನಾನು ರಾಜೀನಾಮೆ ಕೊಡುವಾಗ ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ದಿತ್ತು ಬರಿ 40,000 ರೂಪಾಯಿ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ ಆದರೆ ರಾಜೀನಾಮೆ ಕೊಡುವಾಗ ಅದಕ್ಕೆ ಒಂದು ಅರ್ಥ ಇರಬೇಕಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಯಾವುದಾದರೂ ರಾಜಕಾರಣಿಯನ್ನ ಮಾದರಿಯನ್ನಾಗಿ ಇಟ್ಕೊಂಡು ನನ್ನ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ನಾನು ಆಯ್ಕೆ ಮಾಡಿ ನನ್ನ ರಾಜೀನಾಮೆ ಪತ್ರವನ್ನ ಬರೆದಿತ್ತು ಶ್ರೀರಾಮುಲು ಅವರ ಮನೆಯಲ್ಲಿ ಅನ್ನೋದನ್ನ ಹೇಳ್ತಾ ಇದ್ದಾನೆ ಆತ್ಮೀಯ ಬಂಧುಗಳೇ ಒಬ್ಬ ನಾಯಕನನ್ನ ಹುಟ್ಟಿಸಿದ ಕೀರ್ತಿ ಈ ಬಳ್ಳಾರಿಗೆ ಬರುತ್ತೆ ಬಳ್ಳಾರಿಯಲ್ಲಿ ಇದ್ದಂತಹ ಗುಂಡಾಗಿರಿಯನ್ನ ಮಟ್ಟ ಹಾಕಿ ಜನಸಾಮಾನ್ಯನು ಕೂಡ ನಮ್ಮದಿಯ ಬದುಕಿನಿಂದ ಇರಬಲ್ಲ ಅನ್ನುವಂತಹ ಚಿಂತನೆಯನ್ನ ಕಂಡಂತಹ ಶ್ರೀರಾಮುಲು ಅವರನ್ನ ನಾಯಕರನ್ನಾಗಿ ನೀವೆಲ್ಲರೂ ಹುಟ್ಟಿಸಿದ್ದೀರಿ ಆತನನ್ನ ಬೆಳೆಸಿದ್ದೀರಿ ನಿಮ್ಮ ಆಶೀರ್ವಾದ ಇರಲಿಲ್ಲ ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ಶ್ರೀರಾಮುಲು ಯಾರಿಗೂ ಗೊತ್ತಿರಲಿಲ್ಲ ಹಾಗಾಗಿ ನಿಮ್ಮೆಲ್ಲರಿಗೆ ನಾನು ಕೈ ಮುಗಿದು ವಿನಂತಿಯನ್ನ ಮಾಡುತ್ತೇನೆ ಶ್ರೀರಾಮುಲು ಇನ್ನೂ ಬೆಳೀತಾ ಹೋದ್ರೆ ಈ ರಾಜ್ಯದಲ್ಲಿ ನಮ್ಮ ರಾಜಕಾರಣ ನಡೆಯೋದಿಲ್ಲ ನಮ್ಮ ಬಂಡವಾಳ ಆಡೋದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ವಿಧಾನಸೌಧಕ್ಕೆ ಬೀಗ ಜಡಿದು ಬಳ್ಳಾರಿಗೆ ಓಡಿ ಬಂದಿದ್ದಾರೆ ಬಳ್ಳಾರಿಗೆ ರಾಜಕಾರಣಿಗಳು ಮಂತ್ರಿಗಳು ಸಚಿವರು ಹೇಗೆ ಬಂದಿದ್ದಾರೆ ಅಂದ್ರೆ ಬಳ್ಳಾರಿಗೆ ವಿಧಾನಸೌಧದಲ್ಲಿ ಕೂತು ಕೆಲಸ ಮಾಡೋದಕ್ಕೆ ಜವಾಬ್ದಾರಿಯನ್ನು ಕೊಟ್ಟಂತಹ ಸಚಿವರು ವಿಧಾನಸೌಧದ ಬಾಗಿಲನ್ನ ಮುಚ್ಚಿ ರಾಜ್ಯ ಏನಾದರೂ ಹಾಳಾಗಿ ಹೋಗಲಿ ನಮಗಿರೋದು ಒಂದೇ ಒಂದು ಉದ್ದೇಶ ಬಡವರ ಹೊಟ್ಟೆಯ
ಮನೆಯಲ್ಲಿ ಹುಟ್ಟಿದವನು ಈ ರಾಜ್ಯದ ವಿಧಾನಸೌಧ ತಿರುಗಿ ನೋಡಂಗೆ ಮಾಡ್ತಾನೆ ಅಂದ್ರೆ ಇಂಥವರು ಇನ್ನೊಂದು ನಾಲ್ಕು ಜನ ಈ ರಾಜ್ಯದಲ್ಲಿ ತಯಾರಾದ್ರು ಅಂತ ಹೇಳಿದ್ರೆ ನಮ್ಮ ನಾಟಕ ನಮ್ಮ ಡಂಬರಾಟ ನಡೆಯಲ್ಲ. ಅದಕ್ಕಾಗಿ ಬಳ್ಳಾರಿಯಲ್ಲಿ ಶ್ರೀರಾಮನು ಅವರನ್ನ ಏನಾದರೂ ಮಾಡಿ ಕಟ್ಟಿ ಹಾಕಬೇಕು ಅಂತ ಹೇಳಿ ಹೆಂಗೆ ಹೊರಗೆ ಬಂದಿದ್ದಾರೆ ಅಂದ್ರೆ ಮಳೆಗಾಲದ ಒಳಗೆ ಕಪ್ಪೆಗಳು ಹೊರಗೆ ಬರ್ತಾವಲ್ಲ ಹೆಂಗೆ ವಿಧಾನಸೌಧ ಬಂದ. ಆತ್ಮೀಯ ಬಂಧುಗಳೇ, ಈ ಚುನಾವಣೆ ಕೇವಲ ಒಂದು ಲೋಕಸಭಾ ಕ್ಷೇತ್ರದ ಚುನಾವಣೆ ಅಂತ ಹೇಳಿ ನೀವು ತಿಳ್ಕೋಬೇಡಿ. ಈ ಚುನಾವಣೆ ನಿಮ್ಮ ಮತ ನಿಮ್ಮ ಮತ ಒಂದೊಂದು ಮತವನ್ನ ಗಮನಿಸುವಂತದ್ದು ಕೇವಲ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಅಲ್ಲ, ಕೇವಲ ಕರ್ನಾಟಕ ಅಲ್ಲ, ಇಡೀ ದೇಶದ ಜನ ಬಳ್ಳಾರಿಯ ಒಂದೊಂದು ಮತ ಯಾವ ಕಡೆ ಹೋಗುತ್ತೆ ಅಂತ ಹೇಳಿ ನೋಡ್ತಾ ಇದ್ದಾರೆ. ಯಾಕಂದ್ರೆ ಹೇಗೆ ವಿಧಾನಸೌಧದಿಂದ ಕುತಂತ್ರಿಗಳು ಬಳ್ಳಾರಿ ಜಿಲ್ಲೆಗೆ ಲಗ್ಗೆ ಇಟ್ಟಿದಾರೋ ಅದೇ ರೀತಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರನ್ನು ಕೂಡ ಏನಾದರೂ ಮಾಡಿ ಕಟ್ಟೆ ಹಾಕಬೇಕು ಅಂತ ಹೇಳಿ ಇಡೀ ದೇಶದ ಕೆಟ್ಟ ವ್ಯಕ್ತಿಗಳು ಒಂದಾಗ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ನೀವು ಜೆ ಶಾಂತಾ ಅವರಿಗೆ ವಿಜಯವನ್ನ ಕೊಡ್ತೀರಿ ಅಂದ್ರೆ ಬಳ್ಳಾರಿಯಲ್ಲಿ ಬಿಜೆಪಿಯ ಅಭ್ಯರ್ಥಿಯನ್ನ ನೀವು ಗೆಲ್ಲಿಸಿಕೊಡ್ತೀರಿ ಅಂತ ಹೇಳಿದ್ರೆ, ಬಳ್ಳಾರಿಯಲ್ಲಿ ನೇಮಿರಾಜ್ ನಾಯ್ಕ ಅವರನ್ನ ನೀವು ಬೆಂಬಲಿಸ್ತೀರಿ ಅಂತ ಹೇಳಿದ್ರೆ, ಬಳ್ಳಾರಿಯಲ್ಲಿ ಶ್ರೀರಾಮನು ಜನಾರ್ದನ ರೆಡ್ಡಿ ಅವರನ್ನ ನೀವು ಬೆಂಬಲಿಸ್ತೀರಿ ಅಂತ ಹೇಳಿದ್ರೆ, ಬಳ್ಳಾರಿಯ ನಿಮ್ಮ ಒಂದೊಂದು ಚುನಾವಣೆಯ ಮತಗಳು ನಾಳೆ ಇಡೀ ದೇಶ ಗಮನಿಸುವಂತಹ ಲೋಕಸಭೆ 2019ಕ್ಕೆ ದಿಕ್ಸೂಚಿ ಆಗುತ್ತೆ, ಇಡೀ ದೇಶಕ್ಕೆ ಸಂದೇಶ ಹೋಗುತ್ತೆ ಅನ್ನೋದನ್ನ ಹೇಳ್ತಾನೆ. ಬಂಧುಗಳೇ, ಇವತ್ತಿಂದ 3.5 ವರ್ಷದ ಕೆಳಗೆ ಅಮೆರಿಕದ ಚುನಾವಣೆ ಆಯಿತು. ಡೊನಾಲ್ಡ್ ಟ್ರಂಪ್ ಚುನಾವಣೆಗೆ ನಿಂತಿದ್ರು, ಅಮೆರಿಕದ ರಾಷ್ಟ್ರಾಧ್ಯಕ್ಷ ಪದವಿಗೆ ಚುನಾವಣೆಗೆ ನಿಂತಾಗ ಡೊನಾಲ್ಡ್ ಟ್ರಂಪ್ ಒಂದು ಘೋಷಣೆಯನ್ನ ಮಾಡ್ತಾನೆ ಅಮೆರಿಕದಲ್ಲಿ. ಏನಂದ್ರೆ, ನನಗೆ ಈ ಅಮೆರಿಕದ ಜನ ಅಧಿಕಾರವನ್ನ ಕೊಟ್ರೆ ಕರ್ನಾಟಕದಲ್ಲಿ ಯಾವ ರೀತಿ ನನಗೆ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಚುನಾವಣೆಯಲ್ಲಿ ಘೋಷಣೆಯನ್ನ ಮಾಡ್ತಾನೆ, ಅಮೆರಿಕದ ಮಹಾಜನತೆ ನನ್ನನ್ನ ಬೆಂಬಲಿಸಿದ್ರಿ ಅಂತ ಹೇಳಿದ್ರೆ, ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಮಾದರಿಯ ಆಡಳಿತವನ್ನ ನಾನು ಅಮೆರಿಕದಲ್ಲಿ ತರ್ತೇನೆ ಅಂತ ಹೇಳಿ ಘೋಷಣೆಯನ್ನ ಮಾಡ್ತಾನೆ. ಆತ್ಮೀಯ ಬಂಧುಗಳೇ, ನಾನು ನಿಮ್ಮೆಲ್ಲರಿಗೆ, ಕೇವಲ ಇಲ್ಲಿ ಇದ್ದವರಿಗೆ ಅಲ್ಲ, ದೂರ ನಿಂತವರಿಗೆ, ಮನೆ ಒಳಗೆ ಕೂತು ನನ್ನ ಧ್ವನಿಯನ್ನ ಆಲಿಸ್ತಾ ಇರುವಂತವರಿಗೆ, ದೂರದಿಂದ ನನ್ನ ಭಾಷಣವನ್ನ ಕಾಣದೇ ಇದ್ರೂ ಕಾತರದಿಂದ ಕೇಳ್ತಾ ಇರುವಂತಹ ನನ್ನ ಅಕ್ಕ ತಂಗಿಯರಿಗೆ, ನನ್ನ ತಾಯಂದರಿಗೆ, ಎಲ್ಲರಿಗೆ ನಾನು ಕೈ ಮುಗಿದು ವಿನಂತಿಯನ್ನ ಮಾಡ್ತಾನೆ. ಅವಕಾಶ ಮತ್ತೆ ಮತ್ತೆ ಸಿಗೋದಿಲ್ಲ, ಆದರೆ ಒಂದು ಸಾರಿ ಅವಕಾಶ ಸಿಕ್ಕಾಗ ನಮ್ಮ ಆಲೋಚನೆ ಅವರು ಕೊಡುವಂತ ಎಷ್ಟೋ ಅಷ್ಟು ಇಷ್ಟು ಹಣದಲ್ಲ. ಎಲ್ಲಿಂದ ಕೊಡ್ತಾ ಇದ್ದಾರೆ ಹಣ? ನಿಮ್ಮ ಹಣವನ್ನ ಲೂಟಿ ಮಾಡಿತ್ತು. ಈ ಭಾಗದ ಎಲ್ಲ ಕಾಂಟ್ರಾಕ್ಟರ್ಗಳಿಗೆ ಕರೆದು ಮೀಟಿಂಗ್ ಮಾಡ್ತಾರೆ ಒಬ್ರು ಸಚಿವರು. ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ಕಾಮಗಾರಿ ನಡೀತಾ ಇದ್ದಾವೆ, ಆ ಎಲ್ಲ ಕಾಂಟ್ರಾಕ್ಟರ್ಗಳನ್ನ ಹೋಟೆಲ್ಗೆ ಕರೆಸಿಕೊಂಡು ಇದೇ ಸರ್ಕಾರದ ಸಚಿವರು ಮೀಟಿಂಗ್ ಮಾಡಿ ಹೇಳ್ತಾರೆ, ನೀವು ಪೇಪರ್ನಲ್ಲಷ್ಟೇ ರಸ್ತೆ ಮಾಡಿದ್ರೆ ಸಾಕು, ಬಳ್ಳಾರಿಯಲ್ಲಿ ರಸ್ತೆ ಆಗುವ ಅವಶ್ಯಕತೆ ಇಲ್ಲ, ಪೇಪರ್ನಲ್ಲಿ ಮಾತ್ರ ನೀವು ಕಾಮಗಾರಿಗಳನ್ನ ತೋರಿಸಿ ಬಿಲ್ಲನ್ನ ತೆಗೀರಿ, ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ಈ ಚುನಾವಣೆಯಲ್ಲಿ ನಮಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿ ಒಬ್ಬೊಬ್ಬ ಕಾಂಟ್ರಾಕ್ಟರ್ಗೆ ಈ ಮಿನಿಸ್ಟರ್ಗಳು ಮಾತಾಡ್ತಾ ಇದ್ದಾರೆ. ನೀವು ಆಲೋಚನೆ ಮಾಡಿ, ಎಲ್ಲ ಅಧಿಕಾರಿಗಳಿಂದ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ, ಅದನ್ನ ತಂದು ಇವತ್ತು ಹಂಚಿದ್ರು ಅಂತ ಹೇಳಿದ್ರೆ, ಇವತ್ತು ಚುನಾವಣೆಯನ್ನ ಮಾಡಿಕೊಂಡು ಇಲ್ಲಿಂದ ಗಂಟು ಮೂಟೆ ಕಟ್ಕೊಂಡು ಬೆಂಗಳೂರಿಗೆ ಹೋದ್ರು ಅಂದ್ರೆ, ಬಳ್ಳಾರಿ ಯಾವ ಕಡೆ ಇದೆ, ಮರದಿ ಹಾಲು ಯಾವ ಕಡೆ ಇದೆ, ಆ ಕಡೆ ತಲೆ ಕೂಡ ಮಾಡಿ ಮಲಗುವಂತಹ ಮಾನವೀಯ ವಿಚಾರವಾದಿಗಳು ಅಲ್ಲ ಇವರು, ಸ್ವಾರ್ಥದಿಂದ ಬಂದಂಥವರು. ಅವರಿಗೆ ನೀವು ಬುದ್ಧಿ ಕಲಿಸಬೇಕು ಅಂದ್ರೆ ಮತ್ತೊಂದು ಸಾರಿ ಬಳ್ಳಾರಿಯ ಕಡೆ ಕೆಟ್ಟ ದೃಷ್ಟಿಯನ್ನ ಬೀರಬಾರದು ಅಂತ ಇದ್ರೆ,
ಮತ್ತೆ ಸ್ವಾಭಿಮಾನವನ್ನ ನೀವು ಎತ್ತಿ ನಿಲ್ಲಿಸೋದಾದ್ರೆ ಮನುಷ್ಯ ಏನು ಬೇಕಾದರೂ ತಡ್ಕೊಳ್ತಾನೆ, ಎಂಥ ನೋವನ್ನ ಬೇಕಾದರೂ ತಡ್ಕೊಳ್ತಾನೆ, ಎಂತಹ ನಷ್ಟವನ್ನ ಬೇಕಾದರೂ ತಡ್ಕೊಳ್ತಾನೆ. ಆದರೆ ಮನುಷ್ಯ ಬಂದು ಮಾತ್ರ ತಡ್ಕೊಳ್ಳೋದಿಲ್ಲ, ಅದು ಯಾರಾದರೂ ಅವನ ಆತ್ಮ ಗೌರವದ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾನೆ ಅಂದ್ರೆ ತಡ್ಕೊಳ್ಳೋದಿಲ್ಲ. ಇಡೀ ಕರ್ನಾಟಕದ ಸರ್ಕಾರ ಸೇರಿ ನಾನು ಭಾವಿಸ್ತೇನೆ, ನಾವು ಹಣ ಇದ್ರೆ ಅಹಂಕಾರ ಇದ್ರೆ ದರ್ಪ ಇದ್ರೆ ಗತ್ತಿದ್ರೆ ಚುನಾವಣೆಯನ್ನ ಬಳ್ಳಾರಿಯನ್ನ ಗೆದ್ದೇ ಬಿಡ್ತೇವೆ ಅಂತ ಹೇಳಿ ಅವರು ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಳ್ಳಾರಿಯ ಪ್ರತಿಯೊಬ್ಬ ವ್ಯಕ್ತಿಯ ವೈಚಾರಿಕ ಚಿಂತನೆಯ ಮೇಲೆ ಆತ್ಮ ಗೌರವದ ಮೇಲೆ ಆತ ಮಾಡ್ತಾ ಇರುವಂತಹ ಆಕ್ರಮಣ ದಬ್ಬಾಳಿಕೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಮರಪ್ಪಿ ಹಾಲಿನ ಜನ ಏನು ಬೇಕಾದ್ರೂ ತಡ್ಕೋಬಲ್ರು, ಆದ್ರೆ ಗೌರವದ ಮೇಲೆ ಮಾಡುವಂತಹ ದಾಳಿಯನ್ನ ತಡ್ಕೊಳ್ಳೋದಿಲ್ಲ. ನಿಮ್ಮೆಲ್ಲರಿಗೂ ಸರಿಯಾದ ಬುದ್ಧಿಯನ್ನ ಅವರು ಕಲಸೇ ತೀರ್ತಾರೆ ಅನ್ನುವಂತಹ ಮಾತನ್ನ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಶಾಂತ ಅವರ ಮೇಲೆ.